ನಾವಂತೂ ತುಂಬಾ ಶಕ್ತಿಯುತವಾದಂತಹ ಜಾಗಕ್ಕೆ ಬಂದಿದ್ದೀವಿ. ಸನಾತನ ಧರ್ಮದ ಶಕ್ತಿ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನರು ಒಂದಾಗುವಂತಹ ಜಾಗ ಇದು. ಅತಿ ಪವಿತ್ರವಾದಂತಹ ಶಕ್ತಿಯುತವಾದಂತಹ ಜಾಗ. ನನಗೆ ಗೊತ್ತಾಗ್ತಾ ಇರೋದು ಇಲ್ಲಿ ಏನು ಅಂತಂದ್ರೆ, ನಮ್ಮ ಆಚರಣೆ ಮತ್ತೆ ಇಂಡೋನೇಷ್ಯಾದಲ್ಲಿ ಇರುವಂತಹ ಹಿಂದೂಗಳ ಆಚರಣೆ ಎಲ್ಲ ಆಲ್ಮೋಸ್ಟ್ ಸೇಮ್ ಟು ಸೇಮ್. ಆದ್ರೆ ಅಲ್ಲಲ್ಲಿ ಒಂದ್ ಚೂರ್ ಚೂರ್ ಬದಲಾವಣೆ ಇದೆ ಅಷ್ಟೇ. ನಾವು ಚಿಕ್ಕ ವಯಸ್ಸಲ್ಲಿ ಏನು ಓದಬೇಕಾಗಿತ್ತಲ್ಲ, ಏನ್ರ ಬಗ್ಗೆ ತಿಳ್ಕೊಬೇಕಾಗಿತ್ತಲ್ಲ, ಅದನ್ನ ಬಿಟ್ಟು ಬೇರೆ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ನಮಗೆ ದೂರದಲ್ಲಿರೋ ನೆಪೋಲಿಯನ್ ಬೋನಪಾರ್ಟೆ ಬಗ್ಗೆ ಇಡೀ ಪಾಠ 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 ಜೊರಾಕ್ಸೆ ಹಂಗೆ ಓದಿಸ್ಬಿಟ್ಟಿದ್ರು. ಎಕ್ಸಾಮಲ್ಲೂ ಅದೇ ಕೇಳ್ತಾ ಇದ್ರು. ಆದರೆ ರಾಜ ವಿಕ್ರಮಾದಿತ್ಯ ಜರ್ಮನಿವರೆಗೂ ಅವರ ಸಾಮ್ರಾಜ್ಯ ಇತ್ತು, ಅವ್ರ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು? ಚಿಕ್ಕ ವಯಸ್ಸಿಂದ ಬರೀ ಗೌರಿ ಬಂದ, ಗಜನಿ ಬಂದ, ಕೊಳ್ಳೆ ಹೊಡೆದ, ಕನ್ವರ್ಟ್ ಮಾಡ್ದ, ಹಾಳು ಮಾಡ್ದ, ಬರೀ ಇದೇ ಕೇಳ್ಕೊಂಬಂದಿದ್ದೀವಿ. ಆದರೆ ರಾಜ ಚೋಳ ಎಷ್ಟು ಚೆನ್ನಾಗಿ ಈ ಇಂಡೋನೇಷ್ಯಾನ ಆಳ್ತಾ ಇದ್ರು ಅಂತ ನಮ್ಮ ಪುಸ್ತಕದಲ್ಲಿ ಇರಲೇ ಇಲ್ಲ.